ದಕ್ಷಿಣ ಅಮೆರಿಕಾದ ಜನಸಂಖ್ಯೆ ಮತ್ತು ವಿಸ್ತೀರ್ಣದ ಆಧಾರದ ಮೇಲೆ ಅತಿ ದೊಡ್ಡ ದೇಶ ಬ್ರೆಜಿಲ್. ಈ ದೇಶವು ದಕ್ಷಿಣ ಅಮೆರಿಕಾದ ಈಕ್ವೆಡಾರ್ ಮತ್ತು ಚಿಲಿ ದೇಶವನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ತನ್ನ ಬೃಹತ್ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಕಾರ್ಮಿಕರಿಂದ ದಕ್ಷಿಣ ಅಮೆರಿಕಾದ ಅತಿ ಪ್ರಮುಖ ಆರ್ಥಿಕ ಶಕ್ತಿ ಹಾಗೂ ಪ್ರಾದೇಶಿಕ ನಾಯಕತ್ವವಾಗಿ ಬೆಳೆದಿದೆ. ಪೋರ್ಚುಗೀಸ್ ಈ ದೇಶದ ಅಧಿಕೃತ ಭಾಷೆಯಾಗಿದ್ದು ಪ್ರಪಂಚದ ಎರಡನೇ ಅತಿದೊಡ್ಡ ಕ್ರೈಸ್ತ ಧರ್ಮೀಯರ ದೇಶವೂ ಇದಾಗಿದೆ. ವಿಸ್ತೀರ್ಣದಲ್ಲಿ ಜಗತ್ತಿನ ಐದನೇ ಅತಿದೊಡ್ಡ ರಾಷ್ಟ್ರವಾಗಿದ್ದು 85 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಬ್ರೆಸಿಲಿಯಾ ಈ ದೇಶದ ರಾಜಧಾನಿ ಮತ್ತು ಸಾವೋಫಾಲೋ ಈ ರಾಷ್ಟ್ರದ ಅತಿದೊಡ್ಡ ನಗರ. ಬನ್ನಿ ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ರಾಷ್ಟ್ರವು ಸುಮಾರು 300 ವರ್ಷಗಳಷ್ಟು ಪೋರ್ಚುಗೀಸರ ಅಧೀನದಲ್ಲಿದ್ದು 1822ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದ ನಂತರ ಬ್ರೆಜಿಲ್ ದೇಶವು ವಿಶ್ವದ ಎರಡನೇ ಅತಿದೊಡ್ಡ ಕ್ರಿಶ್ಚಿಯನ್ನರ ದೇಶವಾಗಿದೆ. ಈ ರಾಷ್ಟ್ರದಲ್ಲಿ ಕ್ಯಾಥೊಲಿಕ್ ಧರ್ಮದವರು 73% ಜನರು ಇದ್ದಾರೆ. ಬ್ರೆಜಿಲ್ ದೇಶವು ಸುಮಾರು 4,000ಕ್ಕೂ ಅಧಿಕ ವಿಮಾನ ನಿಲ್ದಾಣಗಳನ್ನು ಹೊಂದಿದೆ. ಈ ರಾಷ್ಟ್ರವು ಅಮೆರಿಕಾದ ನಂತರ ಹೆಚ್ಚು ಏರ್ಪೋರ್ಟ್ಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಅಮೆರಿಕಾವು ಸುಮಾರು 12,000 ವಿಮಾನ ನಿಲ್ದಾಣಗಳನ್ನು ಹೊಂದಿದೆ. ದಕ್ಷಿಣ ಅಮೆರಿಕಾದ ಅತಿದೊಡ್ಡ ರಾಷ್ಟ್ರವಾದ ಬ್ರೆಜಿಲ್ ಸುಮಾರು 21 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಈ ರಾಷ್ಟ್ರದ 50%ರಷ್ಟು ಭಾಗವು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಅಮೆಜಾನ್ ರೈನ್ ಫಾರೆಸ್ಟ್ನ 50%ರಷ್ಟು ಭಾಗವು ಈ ದೇಶದಲ್ಲಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಷ್ಟ್ರ ಬ್ರೆಜಿಲ್. ಕಾಫಿಯು ಈ ದೇಶದ ಪ್ರಮುಖ ಬೆಳೆಯಾಗಿದ್ದು ಕಳೆದ 100 ವರ್ಷಗಳಿಂದ ಅತಿ ಹೆಚ್ಚು ಕಾಫಿ ರಫ್ತು ಮಾಡುವ ದೇಶವಾಗಿದೆ. ಬ್ರೆಜಿಲ್ ರಾಷ್ಟ್ರದ ಫುಟ್ಬಾಲ್ ತಂಡವು ಈವರೆಗೆ 5 ವಿಶ್ವಕಪ್ಗಳನ್ನು ಗೆದ್ದುಕೊಂಡಿದ್ದು ವಿಶ್ವದ ಅತಿ ಯಶಸ್ವಿ ತಂಡ ಎನಿಸಿಕೊಂಡಿದೆ. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಕ್ರೈಸ್ಟ್ ದಿ ರಿಡೀಮರ್ ಪ್ರತಿಮೆಯು ಈ ರಾಷ್ಟ್ರದಲ್ಲಿದೆ. ಈ ಪ್ರತಿಮೆಯು 38 ಮೀಟರ್ ಎತ್ತರವಾಗಿದೆ. ಬ್ರೆಜಿಲ್ ರಾಷ್ಟ್ರವು ಒಲಿಂಪಿಕ್ ಗೇಮ್ಸ್ ಅನ್ನು ಆತಿಥೇಯ ಮಾಡಿದ ದಕ್ಷಿಣ ಅಮೆರಿಕಾದ ಮೊದಲ ರಾಷ್ಟ್ರವಾಗಿದೆ. 2016ರಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡೆಯನ್ನು ಈ ರಾಷ್ಟ್ರವು ಆತಿಥೇಯ ಮಾಡಿತ್ತು. ಈ ರಾಷ್ಟ್ರದ ರಾಜಧಾನಿಯಾದ ಬ್ರೆಸಿಲಿಯಾವನ್ನು ಕೇವಲ 3 ವರ್ಷಗಳಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ನಗರವನ್ನು ಮೇಲಿನಿಂದ ನೋಡುವಾಗ ವಿಮಾನದ ಆಕಾರವನ್ನು ಹೋಲುತ್ತದೆ. ಇದಕ್ಕೂ ಮುಂಚೆ ಸುಮಾರು 200 ವರ್ಷಗಳ ಕಾಲ ರಿಯೋ ನಗರವು ಈ ದೇಶದ ರಾಜಧಾನಿಯಾಗಿತ್ತು. ಈ ರಾಷ್ಟ್ರವು ಸುಮಾರು 21 ವಿಶ್ವ ಪರಂಪರೆಯ ತಾಣಗಳನ್ನು ಒಳಗೊಂಡಿದೆ. ಬ್ರೆಜಿಲ್ನಲ್ಲಿರುವ ಅಮೆಜಾನ್ ನದಿಯು ವಿಶ್ವದಲ್ಲೇ ಅತಿ ಹೆಚ್ಚು ನೀರನ್ನು ಸಮುದ್ರಕ್ಕೆ ಡಿಸ್ಚಾರ್ಜ್ ಮಾಡುವ ನದಿಯಾಗಿದೆ. ಇದು ಪ್ರತಿ ಸೆಕೆಂಡಿಗೆ 2 ಲಕ್ಷ ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಅಟ್ಲಾಂಟಿಕ್ ಸಾಗರಕ್ಕೆ ಸೇರಿಸುತ್ತದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಬ್ರೆಜಿಲ್ ದೇಶದ ಕುತೂಹಲಕಾರಿ ಸಂಗತಿಗಳು. ಟರ್ಕಿ. ಅಧಿಕೃತವಾಗಿ ಟರ್ಕಿ ಗಣರಾಜ್ಯವು ಯುರೋಪ್ ಮತ್ತು ಏಷ್ಯಾ ಖಂಡಗಳ ಸಂಧಿ ಸ್ಥಾನದಲ್ಲಿರುವ ಒಂದು ರಾಷ್ಟ್ರ. ಆದ್ದರಿಂದ ಕೆಲವೊಮ್ಮೆ ಇದನ್ನು ಯುರೇಷ್ಯಾದ ದೇಶವೆಂದು ಗುರುತಿಸಲಾಗುತ್ತದೆ. ಟರ್ಕಿ ದೇಶವು ಸುಮಾರು 8 ನೆರೆ ರಾಷ್ಟ್ರಗಳನ್ನು ಹೊಂದಿದೆ. ಅಂಕಾರ ಈ ದೇಶದ ರಾಜಧಾನಿ ಮತ್ತು ಇಸ್ತಾಂಬುಲ್ ಈ ರಾಷ್ಟ್ರದ ಅತಿ ದೊಡ್ಡ ನಗರ.
ಟರ್ಕಿಯು ಸುಮಾರು 783,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಸ್ತೀರ್ಣದಲ್ಲಿ 36ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಟರ್ಕಿಶ್ ಈ ರಾಷ್ಟ್ರದ ಅಧಿಕೃತ ಭಾಷೆ. ಈ ರಾಷ್ಟ್ರವು 8 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಜನಸಂಖ್ಯೆಯಲ್ಲಿ 19ನೇ ಅತಿ ದೊಡ್ಡ ದೇಶವಾಗಿದೆ. ಬನ್ನಿ ಈ ರಾಷ್ಟ್ರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಅತಿ ಹೆಚ್ಚು ಚಹಾ ಕುಡಿಯುವ ರಾಷ್ಟ್ರ ಟರ್ಕಿ. ಇಲ್ಲಿನ ಶೇಕಡ 50ರಷ್ಟು ನಿವಾಸಿಗಳು 30 ವರ್ಷಗಿಂತಲೂ ಕೆಳಗಿನವರು. ಯುವ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಟರ್ಕಿಯು ಕೂಡ ಒಂದಾಗಿದೆ. ಈ ರಾಷ್ಟ್ರವು 3ನೇ ಅತಿ ಹೆಚ್ಚು ಫೇಸ್ಬುಕ್ ಬಳಕೆ ಮಾಡುವ ರಾಷ್ಟ್ರವಾಗಿದೆ. ಫೇಸ್ಬುಕ್ ಉಪಯೋಗಿಸುವಲ್ಲಿ ಯುನೈಟೆಡ್ ಸ್ಟೇಟ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಮೊದಲ ಮತ್ತು ದ್ವಿತೀಯ ಸ್ಥಾನದಲ್ಲಿದೆ. ಕಾಫಿಯನ್ನು ಯುರೋಪ್ ರಾಷ್ಟ್ರಗಳಿಗೆ 16ನೇ ಶತಮಾನದಲ್ಲಿ ಪರಿಚಯಿಸಿದ ದೇಶ ಟರ್ಕಿ. ಈ ರಾಷ್ಟ್ರದ ಶೇಕಡ 50ರಷ್ಟು ನಿವಾಸಿಗಳು ವ್ಯವಸಾಯದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಲಂಡನ್ ಅಂಡರ್ಗ್ರೌಂಡ್ ನಂತರ ವಿಶ್ವದ 2ನೇ ಅತಿ ಹಳೆಯ ರೈಲ್ವೆ ಅಂಡರ್ಗ್ರೌಂಡ್ ಸಿಸ್ಟಮ್ ಈ ರಾಷ್ಟ್ರದಲ್ಲಿದೆ. ಇದು 1875ರಲ್ಲಿ ಆರಂಭಗೊಂಡಿದ್ದು ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ. ಟರ್ಕಿಯು ಸಂಪೂರ್ಣ ಮುಸ್ಲಿಂ ರಾಷ್ಟ್ರ. ಇಲ್ಲಿ ಸುಮಾರು 83,000 ಮಸೀದಿಗಳಿದೆ. ಈ ರಾಷ್ಟ್ರವು 10 ವಿಶ್ವ ಪರಂಪರೆಯ ತಾಣಗಳನ್ನು ಒಳಗೊಂಡಿದೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಪತ್ರಕರ್ತರನ್ನು ಹೊಂದಿರುವ ರಾಷ್ಟ್ರ ಟರ್ಕಿ. ಈ ರಾಷ್ಟ್ರವು ವಿಶ್ವದ 4ನೇ ಅತಿ ಹೆಚ್ಚು ಟೊಮ್ಯಾಟೊ ಬೆಳೆಯುವ ದೇಶವಾಗಿದೆ. 2011ರಲ್ಲಿ ಸುಮಾರು 11 ಮಿಲಿಯನ್ ಟನ್ನಷ್ಟು ಟೊಮ್ಯಾಟೊ ಬೆಳೆಯಲಾಗಿತ್ತು. ಜಗತ್ತಿನ 1/4 ಭಾಗದಷ್ಟು ಗುಲಾಬಿ ಹೂಗಳನ್ನು ಈ ರಾಷ್ಟ್ರದಲ್ಲೇ ಬೆಳೆಯಲಾಗುತ್ತದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಟರ್ಕಿ ದೇಶದ ಕುತೂಹಲಕಾರಿ ಸಂಗತಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.